ಯಶ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಕಟ್ಔಟ್ ಅನ್ನ ಹಾಕ್ಲಿಕ್ಕೆ ಹೋಗಿ ವಿದ್ಯುತ್ ಹರಿದು ಸಾವನ್ನಪ್ಪಿರುವಂತಹ ಯಶ್ ಅಭಿಮಾನಿಗಳನ್ನ ಅವರ ಒಬ್ಬ ಕುಟುಂಬಸ್ಥರನ್ನ ಭೇಟಿ ಮಾಡಲಿಕ್ಕೆ ನೀನು ಕೆಲವೇ ಹೊತ್ತಿಗೆ ಹುಬ್ಬಳ್ಳಿಗೆ ಯಶ್ ಅವರು ಆಗಮಿಸಲಿದ್ದಾರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಯಶ್ ಅವರ ಆಗಮನಕ್ಕಾಗಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಕಾರಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಆ ಮಾರ್ಗವಾಗಿ ಅಂದ್ರೆ ಹುಬ್ಬಳ್ಳಿಯಿಂದ ರಸ್ತೆ ಮಾರ್ಗವಾಗಿ ಅವರು ಗದಗದ ಲಕ್ಷ್ಮೇಶ್ವರಕ್ಕೆ ತಲುಪ್ತಾರೆ ರಸ್ತೆ ಮಾರ್ಗವಾಗಿ ಲಕ್ಷ್ಮೇಶ್ವರದ ಸೂರನಗಿ ಗ್ರಾಮಕ್ಕೆ ಯಶ್ ಅವರು ತಲುಪಲಿದ್ದಾರೆ ಯಶ್ ಆಗಮನ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಏರ್ಪೋರ್ಟ್ ನಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಪೊಲೀಸ್ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಏರ್ಪೋರ್ಟ್ ಬಳಿಯಲ್ಲಿ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಯಶ್ ಅವರನ್ನ ಕರೆದುಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಶ್ ಆಗಮನ ಹಿನ್ನೆಲೆಯಲ್ಲಿ ಈಗಾಗಲೇ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಯಶ್ ಅವರನ್ನ ಕರೆದುಕೊಂಡು ಹೋಗಲಿಕ್ಕೆ ವಾಹನದ ಸಿದ್ಧತೆಯೂ ಕೂಡ ಆಗಿದೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ತಕ್ಷಣ ಅವರನ್ನ ನೇರವಾಗಿ ರಸ್ತೆ ಮಾರ್ಗವಾಗಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮಕ್ಕೆ ಕರೆದುಕೊಂಡು ಹೋಗಲಾಗತ್ತೆ ಈ ಒಂದು ಘಟನೆ ಹೇಗಾಯ್ತು ಯಶ್ ಅವರು ಬ್ಯುಸಿ ಇದ್ದಾರೆ ಟಾಕ್ಸಿಕ್ ಸಿನಿಮಾದ ಒಂದು ಚಿತ್ರೀಕರಣದಲ್ಲಿ ಆ ಒಂದು ಡಿಸ್ಕಶನ್ ಅಲ್ಲಿ ಈಗ ಸದ್ಯ ಅವರು ಹುಟ್ಟು ಹಬ್ಬವನ್ನ ಈ ಸಾರಿ ನಾನು ಅಭಿಮಾನಿಗಳ ಜೊತೆ ಆಚರಿಸ್ಕೊಳ್ಳಲ್ಲ ಅಂತ ಹೇಳಿದ್ರು ಆದ್ರೂ ಕೂಡ ಅಭಿಮಾನಿಗಳಿಗೆ ಅದೊಂದು ಆಸೆ ಇರುತ್ತೆ ಅವ್ರಿಗೆ ಶುಭಾಶಯಗಳ ಕಟ್ಔಟ್ಸ್ ಅನ್ನ ಹಾಕ್ಬೇಕು ಅಂತ ಎತ್ತರದ ಕಟ್ಔಟ್ ಅನ್ನ ಹಾಕ್ಲಿಕ್ಕೆ ಹೋಗಿ ಅಲ್ಲಿ ವಿದ್ಯುತ್ ಪಸರಿಸಿ ಸಾವನ್ನಪ್ಪಿದ್ರು ಅಭಿಮಾನಿಗಳು ಈ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋಕ್ಕಾಗಿ ಯಶ್ ಆಗಮಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ರಿಂದ ಸುನಿಲ್ ಹುಬ್ಬಳ್ಳಿಗೆ ಏನೇನು ಕೆಲವೇ ಹೊತ್ತುಗಳಲ್ಲಿ ಯಶ್ ಅವರ ಆಗಮನ ಆಗುತ್ತೆ ಅಲ್ಲಿ ಯಾವ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ದಿವಜ್ಯೋತಿ ಅಭಿಮಾನಿಗಳ ಪಾಲಿನ ದೇವರನ್ನ ನೋಡಲು ಹೋಗಿ ದೇವರಿಗೆ ಶುಭಾಶಯನ ಕೋರಲು ಹೋಗಿ ಮೂವರು ದಾರುಣ ಸಾವನ್ನ ಅಪ್ಪಿರುವಂತದ್ದು ಸೊ ಅವರ ಒಂದು ಪಾಲಿನ ಅಂದರೆ ಯಶ್ ಅವರ ಪಾಲಿನ ದೇವರನ್ನ ನೋಡಲು ಅಂತಿಮವಾಗಿ ನೋಡಲು ಮತ್ತು ಅವರ ಕುಟುಂಬಸ್ಥರನ್ನು ಮಾತನಾಡಿಸುವ ನಿಟ್ಟಿನಲ್ಲಿ ಯಶ್ ಅವರು ಇವತ್ತು ಹುಬ್ಬಳ್ಳಿ ಮುಖಾಂತರ ಗದಗ್ಗೆ ತೆರಳಿದ್ದಾರೆ ನಾವೀಗ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿರುವಂಥದ್ದು ಹುಬ್ಬ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಯಶ್ ಸ್ವಾಗತಕ್ಕೆ ಸಕಲ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಒಂದು ಬ್ಲಾಕ್ ಕಲರ್ ಫಾರ್ಚೂನ್ ಕಾರ್ ನಿಂತಿರುವಂತದ್ದು ಈಗಾಗಲೇ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯು ಕೂಡ ಸಿದ್ಧತೆ ಮಾಡಿಕೊಂಡಿರುವಂತದ್ದು ಯಾಕಂದ್ರೆ ಸಹಜವಾಗಿ ಯಶ್ ಬರುವಂತಹ ಒಂದು ಸುದ್ದಿಯನ್ನ ಕೇಳಿ ಸಾಕಷ್ಟು ಅಭಿಮಾನಿಗಳು ಏರ್ಪೋರ್ಟ್ ಅತ್ತ ಮತ್ತು ದಾರಿ ಉದ್ದಕ್ಕೂ ಕೂಡ ನಿಲ್ಲುವಂತಹ ಸಾಧ್ಯತೆಗಳು ಇರುವುದರಿಂದ ಈಗ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಿರುವಂತದ್ದು ಇನ್ನು ವಿಶೇಷವಾಗಿ ಗದಗ ಮಾರ್ಗದಿಂದ ತೆರಳುವಂತ ಬದಲಾಗಿ ಹುಬ್ಬಳ್ಳಿ ಕುಂದಗೋಳ ಸಂಶಯ ಮುಖಾಂತರ ಲಕ್ಷ್ಮೇಶ್ವರಕ್ಕೆ ತೆರಳುತ್ತಿದ್ದಾರೆ ಯಾಕಂದ್ರೆ ಇದು ರೂಟ್ ಕೂಡ ರಸ್ತೆ ಬಹಳಷ್ಟು ಚೆನ್ನಾಗಿದೆ ಮತ್ತು ವೇಗವಾಗಿ ಸೇರಿಕೊಳ್ಳಬೇಕನ್ನೋ ನಿಟ್ಟಿನಲ್ಲಿ ನೀವೇನ್ ನೋಡ್ತಾ ಇದ್ದೀರಿ ಯಶ್ ಅವರು ಇದೇ ಒಂದು ಕಾರ್ ನಲ್ಲಿ ತೆರಳಲು ಈಗ ಸಿದ್ಧತೆ ಮಾಡಿರುವಂಥದ್ದು ಅವರ ಅಭಿಮಾನಿಗಳು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಮತ್ತೊಂದು ಕಡೆ ಅವರ ಅಭಿಮಾನಿಗಳು ಇಲ್ಲಿದ್ದಾರೆ ಅವ್ರನ್ನ ಮಾತಾಡ್ಸೋಗೋಣ ಯಶ್ ಅವರು ಇಂಥ ಸಂದರ್ಭದಲ್ಲಿ ಹುಬ್ಬಳ್ಳಿಗೆ ಬರ್ತಿರೋಂಥ ಎಲ್ಲರಿಗೂ ನೋವಿನ ಸಂಗತಿ ತಾವು ಅಭಿಮಾನಿಗೆ ಏನು ಹೇಳ್ತೀವಿ ಸರ್ ನಾವು ಒಂದೇ ಖುಷಿ ಇದೆ ಆದರೆ ಅವ್ರು ಮೃತಪಟ್ಟರಲ್ಲ ಅದು ಭಾಳ ದುಃಖವಾದ ವಿಚಾರ ಆದರೆ ನನಗೆ ಮಾತಾಳಿಕೆ ಅನಿಸ್ತಾ ಇಲ್ಲ ಅದು ಪಾಪ ದುಃಖ ಭಾಳ ಆಗಿದೆ ನನಗೂ ಕೂಡ ಆದರೆ ಯಶ್ ಅವ್ರು ಬರ್ತಿದ್ದು ಒಂದು ಖುಷಿ ಇದೆ ಅದು ಎಲ್ಲ ಎಲ್ಲ ಅಭಿಮಾನಿಗಳಿಗೂ ಒಂದು ದುಃಖದ ವಿಚಾರನೇ ಸರ್ ಈಗ ಯಶ್ ಅವರು ನಮ್ಮ ಮನೆ ಹತ್ರ ಇರಲ್ಲ ಏನೋ ಅವಘಡ ಆಗಬಾರ್ದ ದೃಷ್ಟಿಯಿಂದ ಮುನ್ನೆಚ್ಚರಿಕೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು ಆದ್ರೆ ಎಲ್ಲವನ್ನ ಮಿರಿ ಬಿದಿ ಬೇರೆ ಆಟ ಆಡಿರುವಂಥದ್ದು ಸೊ ಮೂವರು ದಾರುಣ ಸಾವನ್ನಪ್ಪಿದ್ದಾರೆ ಹೇಗೆ ಅನಿಸ್ತಾ ಇದೆ ಸರ್ ಈ ಯಶ್ ಅವರು ಬರೋದು ಅಥವಾ ಈ ಅಭಿಮಾನಿಯಾಗಿ ಏನು ಹೇಳ್ತೀರಿ ಯಶ್ ಅವರು ಬರೋದು ಒಂದು ರೀತಿಯಿಂದ ಅಭಿಮಾನಿಗಳಿಗೆ ಹರ್ಷದ ವಿಚಾರ ಇನ್ನೊಂದು ಕಡೆ ದುಃಖದ ವಿಚಾರ ಕೂಡ ಇದೆ ಈ ತರ ನಟರು ನಮ್ಮ ಕರ್ನಾಟಕದಲ್ಲಿ ಬಹಳ ಕಮ್ಮಿ ಇದ್ದಾರೆ ಅಭಿಮಾನಿಗಳಿಗೆ ದುಃಖ ಆದಾಗ ಸ್ಪಂದಿಸೋರು ನಟಗಳು ತುಂಬಾ ಕಮ್ಮಿ ಅದೇ ರೀತಿ ಇವಾಗ ಯಶ್ ಅವರು ಸ್ಪರ್ಧಿಸುತ್ತಿದ್ದಾರೆ ನಾವು ಇದಕ್ಕೆ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಅದು ಬಿಟ್ಟು ಬೇರೆ ಏನಿಲ್ಲ ಅಭಿಮಾನಿಗಳ ಪಾಲಿನ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಅಭಿಮಾನಿಗಳು ಅವರೀಗ ಕುಟುಂಬದ ಜೊತೆಗೆ ಇದ್ದಾರೆ ಅಲ್ಲಿ ಏನು ಸಿದ್ಧತೆ ಮಾಡಿಕೊಂಡಿದ್ದಾರೆ ಮಾತುಕತೆಗೆ ಅಥವಾ ಯಶ್ ಅವರ ಅಲ್ಲಿ ಭದ್ರತಾ ಅಲ್ಲಿ ನಿನ್ನೆಯಿಂದ ಕೂಡ ಅಭಿಮಾನಿಗಳು ಇದ್ದಾರೆ ಅವರು ಅಲ್ಲಿಂದ ಲೋಕಲ್ ಪೊಲೀಸ್ ಹತ್ರ ಏನಿದೆ ಅದೆಲ್ಲ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಪೂರಾ ಬಂದೋಬಸ್ತ್ ಮಾಡಿದ್ದಾರೆ ಅದು ಅಂತ ಹೇಳ್ಬೋದು ಜ್ಯೋತಿ ಮತ್ತೊಂದು ಕಡೆ ನಿಮಗೆ ಭದ್ರತೆ ದೃಷ್ಟಿಯಿಂದ ತೋರಿಸ್ತೇನೆ ಇಲ್ಲಿಯೂ ಕೂಡ ಪೊಲೀಸ್ ಭದ್ರತೆಯನ್ನು ಹಾಕಿರುವಂತದ್ದು ಇದೇ ಒಂದು ಗೇಟ್ ಯಶ್ ಅವರು ಹೊರಗಡೆ ಬರ್ತಾರೆ ಒಳಗಡೆ ರನ್ ವೇ ಮುಖಾಂತರ ಬಸ್ ಮೂಲಕ ಬಂದು ಇಲ್ಲಿಂದ ಹೊರಗಡೆ ಬರ್ತಾರೆ ಸೊ ಇಲ್ಲಿಂದ ಅವರು ದುರದೃಷ್ಟಿಗೆ ತೆರಳಿರುವಂತದ್ದು ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ ಯಶ್ ಅವರು ಆಗಮನ ಒಂದು ಕಡೆ ಸಹಜವಾಗಿ ಹುಬ್ಬಳ್ಳಿಯ ಒಂದು ಅಭಿಮಾನಿಗಳಿಗೆ ಖುಷಿಯನ್ನ ಕೊಟ್ಟಿದೆ ಆದರೆ ಆ ಒಂದು ಸಾವಿನ ನೋವು ಇದೆಯಲ್ಲ ಎಲ್ಲವನ್ನ ಮರೆಮಾಚಿರುವಂತದ್ದು ಸ್ವತಃ ಯಶವರು ಕೂಡ ಈ ಒಂದು ನೋವಿಗೆ ಮಿಡಿಯಲು ಅವರ ಅಭಿಮಾನಿಗಳನ್ನು ಕಣ್ತುಂಬಲು ಅವರ ಕುಟುಂಬಸ್ಥರಿಗೆ ಧೈರ್ಯ ಹೇಳಲು ಆಗಮಿಸ್ತಾ ಇರುವಂತ ಸಹಜವಾಗಿ ಇವತ್ತು ಹುಟ್ಟುಹಬ್ಬ ಅವರ ಫ್ಯಾನ್ಸ್ಗೆ ಅವ್ರನ್ನ ನೋಡಿದ ತಕ್ಷಣ ಅವ್ರಿಗೆ ವಿಶ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಒಬ್ರು ಅಲ್ಲಿ ಬೊಕ್ಕೆ ಕೂಡ ತೆಗೆದುಕೊಂಡು ಬಂದಿರೋದನ್ನ ನಾವು ನೋಡಬಹುದು ಆದ್ರೆ ಈ ದುಃಖದ ಪರಿಸ್ಥಿತಿಯಲ್ಲಿ ಅದಕ್ಕೆಲ್ಲ ಅವಕಾಶ ಆಗೋದಿಲ್ಲ ಯಶ್ ಅವರು ಒಬ್ಬ ಕಲಾವಿದರನ್ನ ಆರಾಧಿಸುವಂತಹ ಅಭಿಮಾನಿಗಳನ್ನ ಕಳೆದ್ಕೊಂಡಿದ್ದೀವಲ್ಲ ಅನ್ನುವಂತಹ ನೋವಿನಲ್ಲಿರ್ತಾರೆ ಸೊ ಇಂತಹ ಹೊತ್ತಿನಲ್ಲಿ ಬೊಕ್ಕೆ ಕೊಡೋದಾಗ್ಲಿ ವಿಶ್ವಾಸನ ಮಾಡೋದಾಗ್ಲಿ ಸರಿ ಅಲ್ವೇನೋ ಅನ್ನೋದು ಫ್ಯಾನ್ಸ್ ಅರ್ಥ ಮಾಡ್ಕೊಳ್ಬೇಕು ಅಂತ ಕಾಣಿಸಲ್ವಾ ಅಲ್ಲಿನ ವಾತಾವರಣ ನೋಡ್ತಾ ಇದ್ರೆ ನಿಜಕ್ಕೂ ನಿಮ್ಮ ಮಾತು ಸತ್ಯ ಜೊತೆ ಯಾಕಂದ್ರೆ ಸ್ವತಃ ಯಶ್ ಅವರೇ ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಬಿಟ್ಟು ಅದರ ಜೊತೆಗೆ ಏನು ಹೇಳಿದ್ರು ನಾನು ಅಭಿಮಾನಿಗಳನ್ನ ಭೇಟಿಯಾಗಲು ಸಾಧ್ಯವಿಲ್ಲ ಅನ್ನೋ ಒಂದು ಮನವಿಯನ್ನ ಮಾಡಿದ್ರು ಅದನ್ನ ಬಿಟ್ಟು ಇವತ್ತು ಬರ್ತಾ ಇದ್ದಾರೆ ಎಲ್ಲವನ್ನ ಬದಿಗೊತ್ತಿ ಅಂದ್ರೆ ಆ ನೋವು ಮತ್ತು ನನ್ನಿಂದ ಹೀಗಾಯ್ತಲ್ಲ ನನ್ನ ಹೆಸರಿಗಿನಿಂದ ಈ ಅನ್ನೋ ನೋವು ಯಶಲ್ಲಿ ಅವ್ರು ಇರುವಂತದ್ದು ಸೊ ಅವ್ರು ಬಂದ ತಕ್ಷಣ ಕೂಡ ಯಾರೇ ಅಭಿಮಾನಿಗಳಿಗೆ ಕೈ ಬೀಸೋದಿರ್ಲಿ ಅಥವಾ ಮೊದಲಿಗೆ ಅವ್ರ ಸ್ಟಾರ್ ಇಮೇಜ್ ಇದೆ ಅದಕ್ಕೆ ತಕ್ಕಂತ ನಡೆಯುವಂತ ನಡೆದುಕೊಳ್ಳುವಂತ ಲಕ್ಷಣಗಳು ಕಾಡ್ತಾ ಇಲ್ಲ ಯಾಕಂದ್ರೆ ಅವರು ಕೂಡ ದುಃಖದಲ್ಲಿದ್ದಾರೆ ಆಶ್ಚರ್ಯ ಸೊ ಹೀಗಾಗಿ ಅಭಿಮಾನಿಗಳು ಸಹಜವಾಗಿ ತಮ್ಮ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಅವರ ಅವರ ಬಾಸ್ ಅಂತ ಏನಕ್ಕೆ ಕರಿತೀರಿ ಅವರನ್ನು ಬರಮಾಡಿಕೊಳ್ಳುವಂತ ಖುಷಿ ಇರುತ್ತೆ ಆದ್ರೆ ಇದು ಎಲ್ಲದಕ್ಕೂ ಎಲ್ಲೊಂದು ಕಡೆ ಸಾಧ್ಯವಾಗೋದಿಲ್ಲ ನೀವು ಹೇಳ್ದಂಗೆ ಬೊಕ್ಕೆಯನ್ನು ಹಿಡಿದು ಬಂದಿದ್ದಾರೆ ಆದ್ರೆ ಯಶ್ ಅವರು ಅದಕ್ಕೆ ಹೇಗೆ ಸ್ಪಂದಿಸ್ತಾರೆ ಬಂದ ತಕ್ಷಣ ಕಾರು ಅತಿ ನೇರವಾಗಿ ತೆರಳುತ್ತಾರ ಅಥವಾ ಇಲ್ಲಿರುವಂಥ ಅಭಿಮಾನಿಗಳ ಜೊತೆ ಮಾತನಾಡ್ತಾರ ಮಾಧ್ಯಮಗಳಿಗೆ ಮಾತನಾಡ್ತಾರ ಅನ್ನೋದು ಈಗ ಪ್ರಶ್ನೆ ಇಳಿದಿರುವಂತದ್ದು ಇವಾಗ ಕೆಲವೇ ಕ್ಷಣಗಳಲ್ಲಿ ವಿಶೇಷ ವಿಮಾನದ ಮೂಲಕ ಗೋವಾದಿಂದ ಸದ್ಯಕ್ಕೆ ಯಾವುದೇ ಫ್ಲೈಟ್ ಡೈರೆಕ್ಟ್ ಫ್ಲೈಟ್ ಹುಬ್ಬಳ್ಳಿಗೆ ಇಲ್ಲ ಸೊ ಹೀಗಾಗಿ ವಿಶೇಷವನ್ನ ವಿಮಾನದ ಮೂಲಕ ಅವರು ಬರ್ತಾ ಇರುವಂತದ್ದು ಸೊ ಹೀಗಾಗಿ ಸಹಜವಾಗಿ ಧಾರವಾಡದ ಎಸ್ ಪಿ ಅವರಿಗೆ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಅವರು ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಯಾಕಂದ್ರೆ ಗ್ರಾಮೀಣ ಭಾಗಕ್ಕೆ ಬರ್ತಾ ಈ ರಸ್ತೆ ಎಷ್ಟು ಸಂಚರಿಸುವಂತ ಎಲ್ಲ ರಸ್ತೆಗಳು ಗ್ರಾಮೀಣ ಭಾಗಕ್ಕೆ ಬರುವಂತೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸುಗಮ ಸಂಚಾರವಾಗಬೇಕು ಮತ್ತು ವೇಗವಾಗಿ ನಿಟ್ಟಿನಲ್ಲಿ ಸಿದ್ಧತೆಗಳು ನಡೀತಾ ಮಾಹಿತಿಗೆ ಸದ್ಯ ಅಭಿಮಾನಿಗಳು ಅವ್ರನ್ನ ನೋಡಬೇಕು ಅಂತ ಖುಷಿ ಒಂದು ಕಡೆಯಲ್ಲಿ ಆದರೆ ಅದೇ ಅಭಿಮಾನಿಗಳನ್ನ ಕಳೆದೊಂಡಿರೋ ಹಿನ್ನೆಲೆಯಲ್ಲಿ ಅವರು ಬರ್ತಾ ಇದ್ದಾರಲ್ಲ ಅನ್ನುವಂತ ನೋವು ಮಗದೊಂದು ಕಡೆಯಲ್ಲಿ ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಯಶ್ ಅವರ ಆಗಮನ ಆಗುತ್ತೆ